ಅದಲ್ಲ, ಕೋಟ್ಯಾಧೀಶ್ವರರು ಚುನಾವಣೆ ಸ್ಪರ್ಧೆ ಮಾಡಲಿ ನಾನು ಬೇಡ ಅನ್ನಲ್ಲ, ಆ ಸ್ಪರ್ಧೆ ಮಾಡಿರೋಂಥ ವ್ಯಕ್ತಿಗೂ ಆ ಪಕ್ಷಕ್ಕೂ ಏನೋ ಸಂಬಂಧ ಇದೆಯಾ ಅಂತ. ಕೋಟ್ಯಾಧೀಶ ಬಡವ ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ಪ್ರಜಾಪ್ರಭುತ್ವ ಎಲ್ರಿಗೂ ಅವಕಾಶ ಇದೆ, ನಾನು ಇಲ್ಲ ಅಂದಿಲ್ಲ. ಆದರೆ ಆ ಪಕ್ಷಕ್ಕನೂ ಸ್ವಲ್ಪ ನಾನು ಸಂಬಂಧ ಇರಬೇಕಲ್ಲ. ಈ ರೀತಿ ಏನೇನೂ ಸಂಬಂಧ ಇಲ್ದಿರೋಂಥ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷದವರು ಅನೇಕ ಕಡೆ ಕೊಟ್ಟಿರೋದು ನನ್ನ ಗಮನಕ್ಕೆ ಬಂದಿರೋದಕ್ಕೋಸ್ಕರ ಈ ಒಂದು ನೋವನ್ನು ಹೇಳ್ಕೊತಾ ಇದ್ದೀನಿ. ಜಾತ್ಯತೀತ ಜನತಾ ದಳದಿಂದ ಅವರು 25 ಸ್ಥಾನದಲ್ಲಿ 7 ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ನಿನ್ನೆ ಒಂದು ವಿಡ್ರಾನು ಮಾಡಿರಬೇಕು. ಹಾಗಾಗಿ ಇನ್ನು ಎಲ್ಲೆಲ್ಲಿ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೋ ಗೆದ್ದಿರೋಂಥ ವ್ಯಕ್ತಿಗಳು ಕಾಂಗ್ರೆಸ್ಸಿಗೆ ಅನೇಕ ಕಡೆ ಅವರು ವಿರೋಧ ಮಾಡಿಕೊಂಡೇ ಬಂದಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ಬೇಡ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ಅಲ್ಲಿ ಜನ ತಿರಸ್ಕಾರ ಮಾಡಿ ಕಾಂಗ್ರೆಸ್ಸನ್ನು ಹೊರಗೆ ಹಾಕಾಗಿದೆ. ಕಾಂಗ್ರೆಸ್ ಪಕ್ಷದ ಸರ್ಕಾರವೂ ಕೂಡ ರಾಜ್ಯದಲ್ಲಿಲ್ಲ. ಅಂತಾಗಿದ್ದ ಸಂದರ್ಭದಲ್ಲಿ ಆ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಡಬೇಕು ಅನ್ನೋಂಥದ್ದು ನಮ್ಮ ನಾಯಕರಾದ ಯಡಿಯೂರಪ್ಪನವರು ಜೆ ಡಿ ಎಸ್ ನಾಯಕರಿಗೆ ಅವರು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ನೋಡೋಕೆ ಜೆ ಡಿ ಎಸ್ನವ್ರು ಏನು ಅವ್ರ ತೀರ್ಮಾನ ಅವ್ರದ್ದು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾವು ಕೊನೆಗೆ 5 ತನಕ ಯೋಚನೆ ಮಾಡಿ ತೀರ್ಮಾನ ತಗೋತೀವಿ ಅಂತ. ಅವ್ರೇನು ತೀರ್ಮಾನ ತಗೋತೀವಿ, ನಮ್ಮ ಆಸೆ ಅವರು ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು ಕೊಡ್ತಾರೆ ಅಂತ ನಂಬಿಕೆ ನಮಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಅವ್ರ ಪಕ್ಷಕ್ಕೂ ಸಂಬಂಧ ಇಲ್ಲ, ಬರೀ ದುಡ್ಡಿನ ಲೆಕ್ಕದಲ್ಲೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರೋದು ಇದು ಒಂದು ರೀತಿಯ ಪ್ರಜಾಪ್ರಭುತ್ವಕ್ಕೆ ಮಾಡಿರೋಂಥ ಅಪಮಾನ. ಅನೇಕ ಕ್ಷೇತ್ರದಲ್ಲಿ ಅವ್ರ ಪಕ್ಷಕ್ಕೆ ಆ ಅಭ್ಯರ್ಥಿಗೂ ಏನೂ ಸಂಬಂಧ ಇಲ್ಲ. ದುಡ್ಡು ಯಾರ ಹತ್ರ ಇದೆ ಹುಡುಕಿ ಕರ್ಕೊಂಬಂದು ಚುನಾಯಿತ ಪ್ರತಿನಿಧಿಗಳನ್ನು ಕೊಂಡುಕೊಳ್ಳೋಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇರೋದು ಇದು ಖಂಡನೀಯ. ಇವರಿಗೆ ಸರಿಯಾದ ಬುದ್ಧಿಯನ್ನು ಮತದಾರರು ಕಲಿಸ್ಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಏಕೆಂತಂದರೆ ವಿಧಾನ ಪರಿಷತ್ತು ಒಂದು ರೀತಿಯ ಚಿಂತಕರ ಚಾವಡಿ ಅನ್ನೋಂಥ ಹೆಸರನ್ನು ಪಡೆದಂಥ ವಿಧಾನ ಪರಿಷತ್ತು. ಈ ವಿಧಾನ ಪರಿಷತ್ತಿಗೆ ಬರ್ತಾ ಇರೋಂಥ ವ್ಯಕ್ತಿಗಳು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರೋಂಥ ಸಮಸ್ಯೆಗಳನ್ನು ಚುನಾಯಿತ ಕ್ಷೇತ್ರದಿಂದ ಅವರು ಪರಿಹಾರ ಮಾಡೋಂಥ ವ್ಯವಸ್ಥೆಗಳಿರುವಂಥ ವ್ಯಕ್ತಿಗಳಾಗಬೇಕು. ಆದರೆ ಅವರಿಗೆ ರಾಜಕಾರಣದ ಗಂಧನ ಗಾಳಿನೂ ಗೊತ್ತಿಲ್ಲ, ಗ್ರಾಮೀಣ ಪ್ರದೇಶದ ಸಮಸ್ಯೆನೂ ಗೊತ್ತಿಲ್ಲ, ದುಡ್ಡಿನಿಂದ ಒಂದು ರೀತಿಯ ಚುನಾಯಿತ ಪ್ರತಿನಿಧಿಗಳನ್ನು ಖರೀದಿ ಮಾಡೋಂಥ ಹೊರಟಿರುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆನೇ ಕಾಂಗ್ರೆಸ್ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ಯವಸ್ಥೆ ಮಾಡಿರೋದು ತುಂಬ ಅನ್ಯಾಯ. ಇದನ್ನು ಕಾಂಗ್ರೆಸ್ ಪಕ್ಷದ ನಾಯಕರು ಇದನ್ನು ಯೋಚಿಸಬೇಕು ಅನ್ನೋಂಥ ಅಂಶವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಇಡೀ ಕರ್ನಾಟಕ ರಾಜ್ಯದ ಚುನಾಯಿತ ಪ್ರತಿನಿಧಿಗಳು, ಅದು ಗ್ರಾಮ ಪಂಚಾಯತಿ ಇರ್ಬೋದು, ಪಟ್ಟಣ ಪಂಚಾಯಿತಿ, ನಗರಸಭೆ, ಪುರಸಭೆ, ಕಾರ್ಪೊರೇಷನ್ನು, ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ಈ ರೀತಿ ಕೇವಲ ದುಡ್ಡಿಟ್ಕೊಂಡು ಬಂದು ಕಾಂಗ್ರೆಸ್ ಅಭ್ಯರ್ಥಿಗಳಾಗ್ತಾರಂಥ ವ್ಯಕ್ತಿಗಳನ್ನು ಚುನಾವಣೆಯಲ್ಲಿ ಸೋಲಿಸಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸಬೇಕು ಅನ್ನೋಂಥ ಪ್ರಾರ್ಥನೆ ನಾನು ಈ ಸಂದರ್ಭ ಮಾಡ್ತೇನೆ. ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ಶುದ್ಧ ಕುಡಿಯುವ ನೀರು ಸಿಗಬೇಕು ಅನ್ನೋಂಥ ಒಂದೇ ಅಂಶದ ಆಸೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರದ್ದು. ಇದೊಂದೇ ಕಾರಣಕ್ಕೆ ಜಲ್ ಜೀವನ್ ಮಿಷನ್ ಅಂದರೆ ಮನೆ ಮನೆಗೆ ಗಂಗೆ ಅಂತ ಕರ್ನಾಟಕ ರಾಜ್ಯ ನಾವು ತಂದಿದ್ದೇವೆ. 70 ಆಡಳಿತ ನಡೆಸಿರೋಂಥ ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ಕೇವಲ 3 ನಲ್ಲಿ ನೀರನ್ನು ಕೊಟ್ಟಿದ್ದಾರೆ. 20 ಮನೆಗಳಿಗೆ 3 ನಲ್ಲಿ ನೀರು ಕೊಟ್ಟಿದ್ದಾರೆ. ನರೇಂದ್ರ ಮೋದಿಯವರು ಬಂದ ನಂತರ 7 7 ಮನೆಗಳಿಗೆ ನಲ್ಲಿ ನೀರು ಕೊಟ್ಟಿದೆ. ಅಂದರೆ ಈಗ 10 ಬಾಕಿ ಉಳಿದಿದೆ. ಅದನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಬಹಳ ವೇಗವಾಗಿ ಆ ಕಾಮಗಾರಿಗಳು ಆಗಬೇಕು ಅನ್ನೋದಕ್ಕೆ ಯೋಚನೆ ಮಾಡಿಕೊಂಡು ಈ ಜಲ್ ಜೀವನ್ ಮಿಷನ್ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದೀವಿ. ಇದು ಕೇಂದ್ರ ಸರ್ಕಾರದ್ದು ಕೂಡ ನಮಗೆ ಬೆಂಬಲ ಕೊಡೋಕ್ಕೆ ಅರ್ಧ ಹಣ ಅವ್ರು ಕೊಡ್ತಾರೆ, ಅರ್ಧ ಹಣ ನಾವು ಆಗ್ತಾ ಇದ್ದೀವಿ. ಆಗ ಎಲ್ಲೆಲ್ಲಿ ಕುಡಿಯೋ ನೀರಿನ ಸ್ಥಿರತೆ ಸಿಗುತ್ತೆ, ನೀರಿರೋ ಕಡೆ ಮಾತ್ರ ಈ ಯೋಜನೆಗಳು ಮಾಡಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಆದರೆ ದೂರದಲ್ಲೂ ಇರೋಂಥ ಹಳ್ಳಿಗೆ ನೀರು ಕೊಡೋಕ್ಕಾಗಲ್ವಾ, ಅವ್ರಿಗೂ ಕೊಡಬೇಕು. ಅದಕ್ಕೋಸ್ಕರ ಸ್ವಲ್ಪ ತಡ ಆಗ್ತಾ ಇದೆ. ಎಷ್ಟು ಸಾಧ್ಯವೋ ಅಷ್ಟು 2024 ಇನ್ನು 2.5 ಇಡೀ ದೇಶದ ಎಲ್ಲ ಮನೆಗಳಿಗೂ ಕೂಡ ಕುಡಿಯೋ ನೀರನ್ನು ನಲ್ಲಿ ನೀರನ್ನು ಕೊಡಬೇಕು ಅನ್ನೋಂಥ ತೀರ್ಮಾನ ತೊಗೊಂಡಿದ್ದೀವಿ, ಕೊಡ್ತೀವಿ ಅನ್ನೋಂಥ ವಿಶ್ವಾಸ ನನಗಿದೆ. ಈಗಾಗಲೇ
ಮಾನ್ಯ ಲಕ್ಷ್ಮೀನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ನೇಮಕ ನಾವು ಈಗಾಗಲೇ ಮಾಡಿದ್ದೇವೆ. ಅವರು ಡಿಲಿಮಿಟೇಷನ್ನ ತೀರ್ಮಾನವನ್ನು ಆದಷ್ಟು ಬೇಗ ಕೊಡಬೇಕು ಅಂತ ಅವ್ರಿಗೆ ಪ್ರಾರ್ಥನೆ ಕೂಡ ಮಾಡಿದ್ದೇವೆ. ಮುಕ್ಕಾಲ್ಪಾಲ್ ಅವರು ಐ ಥಿಂಕ್ ಜನವರಿ ಒಳಗೆ ಕೊಡಬಹುದು ನನ್ನ ಲೆಕ್ಕ. ಫೆಬ್ರವರಿ ತಿಂಗಳಲ್ಲಿ ಈ ಒಂದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಆಗತ್ತೆ ಅಂತ ನಂಬಿಕೆ ನನಗಿದೆ. ನೋಡೋಣ. ಏಕೆಂದರೆ ಈಗ ಬಡತನವನ್ನು ನಿವಾರಿಸಬೇಕು ಅನ್ನೋಂಥ ಉದ್ದೇಶದಿಂದ ವಿಶೇಷವಾಗಿ ಪ್ರಧಾನಮಂತ್ರಿಯವರು ಈ ಉದ್ಯೋಗ ಖಾತ್ರಿ ಯೋಜನೆನ ಜಾರಿಗೆ ತಂದಿದ್ದಾರೆ. ಇಡೀ ದೇಶದಲ್ಲಿ ಯಾರೂ ಕೂಡ ಬಡತನದಲ್ಲಿ ಇಲ್ಲದೇನೆ, ಉಪವಾಸ ಇಲ್ಲದೇನೆ ಇರಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಆ ನರೇಗಾ ಯೋಜನೆ ಬಂದಿರೋದು. ಆ ನರೇಗಾ ಯೋಜನೆ ಮುಖಾಂತರ ಯಾರ್ಯಾರಿಗೆ ಜಾಬ್ ಕಾರ್ಡ್ ಬೇಕೋ ಎಲ್ರಿಗೂ ಜಾಬ್ ಕಾರ್ಡ್ ಕೊಡ್ತಾ ಇದ್ದೀವಿ. ಒಬ್ಬರೇ ಒಬ್ರಿಗೂ ತಿರಸ್ಕಾರ ಮಾಡಿಕೊಡೋದು ಅಂತ ನೇರ ಸೂಚನೆ ಕೊಟ್ಟಿದೆ. ಜಾಬ್ ಕಾರ್ಡ್ ತೊಗೊಂಡು ಯಾರ್ಯಾರು ಉದ್ಯೋಗಕ್ಕೆ ಬರಬೇಕು ಅಂತ ಇಷ್ಟಪಡ್ತಾರೋ ಅವರಷ್ಟು ಜನಕ್ಕೂ ಉದ್ಯೋಗ ಕೊಡ್ತಾ ಇದ್ದೀವಿ. ನಮ್ಮ ದೇಶ ನಮ್ಮ ರಾಜ್ಯ ಇವತ್ತು ದೇಶದಲ್ಲಿ ಇವತ್ತು ಮೊದಲನೇ ಸ್ಥಾನದಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ನಾವಿದ್ದೇವೆ. ಎರಡನೇದು, ಕಳೆದ ವರ್ಷವೂ ಕೂಡ ನಮಗೆ 100 ಮಾನವ ದಿನಗಳು ಅವಕಾಶ ಮಾಡಿಕೊಟ್ಟಿದ್ರು. ಈಗ ಮತ್ತೆ ನಾವು ಜಾಸ್ತಿ ನಮ್ಮ ಗುರಿ ಮುಟ್ಟಿದ್ದೇವೆ ಅಂತ ಅಂದ್ಕೊಂಡು ತೀರ್ಮಾನ 13 ನಮಗೆ ಮಾನವ ದಿನವನ್ನು ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದರು. ಈಗಾಗಲೇ ನಮ್ಮದು ನವಂಬರ್ ಮುಗಿಯೋ ಸಂದರ್ಭಕ್ಕೆ 13 ಮುಗಿಯೋ ಸ್ಥಿತಿ ಬಂದಿದೆ. ಹಾಗಾಗಿ ಕಳೆದ ತಿಂಗಳು ನಾನು ದೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆ ಮಂತ್ರಿಗಳಾದ ಗಿರಿರಾಜ್ ಸಿಂಗ್ ಅವ್ರ ಹತ್ರ ನಾನು ಪ್ರಾರ್ಥನೆ ಮಾಡಿದ್ದು 100 ದಿನ 150 ದಿನ ನಾವು ಮಾಡಿಕೊಡ್ಬೇಕು ಅಂತ ಹೇಳಿದ್ದಕ್ಕೋಸ್ಕರ 100 ಇನ್ನೂ 50 ದಿನ ಜಾಸ್ತಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲದಂಗೆ ಉದ್ಯೋಗವನ್ನು ಎಲ್ಲರಿಗೂ ಕೊಡಬೇಕು ಅನ್ನೋಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದೀವಿ. ಅದರಲ್ಲಿ ಯಶಸ್ವಿ ಕೂಡ ಆಗ್ತಾ ಇದ್ದೀವಿ. ಇದು ಅವ್ರ ವೈಯಕ್ತಿಕವಾದ ಅಭಿಪ್ರಾಯ. ಅವ್ರು ನಿಂತಿದ್ದಾರೆ ಚುನಾವಣೆಗೆ, ಲಖನ್ ಅವರು ನಿಂತಿದ್ದಾರೆ. ಆದರೆ ಚುನಾವಣೆ ಚುನಾವಣೆನೆ, ಯಾಕೆ ನಿಂತರು, ಏಕೆ, ಏನು ಏನು ಕತೆ ಅನ್ನೋದಕ್ಕೆ ಅವ್ರು ಸ್ವಾತಂತ್ರ್ಯ ಇದೆ. ಅವ್ರು ನಿಂತಿದ್ದಾರೆ. ಅವ್ರನ್ನ ವಾಪಸ್ ತೆಗೆಸ್ಬೇಕು ಅನ್ನೋಂಥ ಪ್ರಯತ್ನವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಬಸವರಾಜ ಬೊಮ್ಮಾಯಿ ಕೂಡ ಪ್ರಯತ್ನ ನಡೆಸಿದ್ರು, ತೆಗೆದಿಲ್ಲ. ನೋಡೋಣ, ಚುನಾವಣೆನೆ ಏನಾಗುತ್ತೆ ನೋಡೋಣ. ಆದರೂ ಕೂಡ ನಮ್ಮ ಅಭ್ಯರ್ಥಿಗಳು ಗೆಲುವಿನಲ್ಲಿ ಯಾವುದೇ ಗೊಂದಲ ನಮಗಿಲ್ಲ. ನಮ್ಮ ಅಭ್ಯರ್ಥಿ ನಾವು ಅಲ್ಲಿ ಗೆಲ್ಸ್ಕೋತೀವಿ. ಸಚಿವ ಸಂಪುಟ ವಿಸ್ತರಣೆದ ಬಗ್ಗೆ ಸದ್ಯಕ್ಕೇನು ಚಿಂತನೆ ನನಗಂತೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅದು ತೀರ್ಮಾನ ತಗೋತಾರೆ, ಕೇಂದ್ರ ನಾಯಕರ ಜೊತೆ ಚರ್ಚೆ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.